ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಅಧಿಕಸ್ಯ ಅಧಿಕ ಫಲಂ. ಈ ಮಾಸದಲ್ಲಿ ಈ ಕಾರ್ಯಗಳು ನಿಷಿದ್ಧ. ಎಂದಿಗೂ ಈ ಮಿಸ್ಟೇಕ್ ಮಾಡಬೇಡಿ, ಈ ನಿಯಮಗಳನ್ನು ಪಾಲಿಸಿ. ವೀಕ್ಷಕರೇ, ಮನುಷ್ಯನಿಗೆ ಶಾರೀರಿಕವಾಗಿ ಎಷ್ಟು ಶಕ್ತಿ ಇದ್ದರೂ ಮಾನಸಿಕವಾಗಿ ಅವನು ಮಹಾ ದುರ್ಬಲನು. ಮುಹೂರ್ತ ಬಲದಿಂದ ಒಳ್ಳೆಯದಾಗುವುದು ಎಂಬ ನಂಬಿಕೆಯಿಂದ ಪಂಚಾಂಗಕ್ಕೆ ಶರಣಾಗುತ್ತಾನೆ. ಇದರಲ್ಲಿ ಯಾರಿಗೂ ಯಾವ ತೊಂದರೆ ಇಲ್ಲ. ನಂಬಿಕೆಗೆ ಇರುವ ಶಕ್ತಿ ತುಂಬ ಮಹತ್ವವಾದದ್ದು. ಆದರೆ ಕೇವಲ ಮುಹೂರ್ತಗಳ ಮೇಲೆ ಅವಲಂಬಿತರಾಗಬಾರದು. ಶ್ರದ್ಧೆ, ವಿಶ್ವಾಸ, ದೀಕ್ಷೆ, ಶ್ರಮ, ಬುದ್ಧಿವಂತಿಕೆ, ಈ ಐದು ಆಯುಧಗಳಿದ್ದರೆ ಮಾಡುವ ಕೆಲಸಕ್ಕೆ ಅಪಜಯವೇ ಇಲ್ಲ. ವಿಜಯಲಕ್ಷ್ಮಿಯು ತಾನಾಗಿಯೇ ನಿಮ್ಮ ಬಳಿಗೆ ಬರುವುದಿಲ್ಲ. ಅವಳ ಪ್ರಾಪ್ತಿಗೆ ಶತಪ್ರಯತ್ನವಾದಾಗ ಮಾತ್ರ ಆಕೆ ಒಲಿದು ಬರುವಳು. ಆದ್ದರಿಂದ ಆತ್ಮವಿಶ್ವಾಸವೇ ನಮಗೆ ಶುಭ ಮುಹೂರ್ತ. ದೇವರೆಂದರೆ ಒಂದು ನಂಬಿಕೆ, ವಿಶ್ವಾಸ, ಭರವಸೆ. ಈ ಭರವಸೆ ನಮ್ಮಲ್ಲಿ ಶಕ್ತಿ ತುಂಬುತ್ತದೆ, ನಮ್ಮನ್ನು ಮುನ್ನಡೆಯುವಂತೆ ಮಾಡುತ್ತದೆ, ವಿಜಯವನ್ನು ತಂದುಕೊಡುತ್ತದೆ. ನಂಬಿಕೆಯಲ್ಲಿರುವ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಮಾನವ ಜೀವನವೇ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ. ಅಧಿಕ ಮಾಸದ ನಿಷಿದ್ಧ ಕಾರ್ಯಗಳು. ನೈಋತ್ಯರು ಎಂಬ ರಾಕ್ಷಸರು ಅಧಿಕ ಮಾಸದಲ್ಲಿ ಹೆಚ್ಚಾಗಿ ಇರುತ್ತಾರೆ. ಅವರುಗಳು ಕಾಮ್ಯಕರ್ಮಗಳ ಫಲವನ್ನು ಹಾಳು ಮಾಡುತ್ತಾರೆ. ಇಚ್ಛಾಪೂರ್ತಿಗಾಗಿ ಮಾಡುವುದು ಕಾಮ್ಯಕರ್ಮ. ಮಾಡಬಾರದ ಕಾಮ್ಯಕರ್ಮಗಳು ದೇವತಾ ಪ್ರತಿಷ್ಠೆ, ಯಜ್ಞ, ವ್ರತಗಳು, ವಿವಾಹ, ವಾಸ್ತುದೇವತಾ ಪೂಜಾ, ಗೃಹಪ್ರವೇಶ, ಯಾತ್ರೋತ್ಸವ, ಹೊಸ ಆಭರಣಗಳ ಮೊದಲ ಧಾರಣ. ಯಾತ್ರೋತ್ಸವ, ಮೊದಲ ಬಾರಿಗೆ ಯಾತ್ರೆ ಹೋಗುವುದನ್ನು ಅಧಿಕ ಮಾಸದಲ್ಲಿ ನಿಷೇಧಿಸಿದೆ. ಇಲ್ಲಿ ಯಾತ್ರೆ ಎಂದರೆ ಯಾತ್ರಾ ಸ್ಥಳಗಳ ದರ್ಶನ ಮತ್ತು ಶ್ರದ್ಧಾದಿಗಳನ್ನು ಮಾಡುವುದು. ಇಷ್ಟು ನಿಷಿದ್ಧ ಕಾರ್ಯಗಳು. ಅಧಿಕ ಪುಣ್ಯ ಸಂಪಾದನೆ. ಅಧಿಕ ಮಾಸದಲ್ಲಿ ಪುಣ್ಯ ಸಂಪಾದನೆ ಅಧಿಕ ಆದ್ದರಿಂದಲೇ ಈ ಮಾಸಕ್ಕೆ ಆ ಹೆಸರು. ಭಗವಂತನು ಈ ಮಾಸದಲ್ಲಿ ಪಾಪಗಳನ್ನು ತೊಲಗಿಸಲಿಕ್ಕೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಈ ಮಾಸಕ್ಕೆ ಮಲಮಾಸ ಎಂದು ಕರೆಯುತ್ತಾರೆ. ಮಲಮಾಸ ಎನ್ನುವ ಹೆಸರಿಗೆ ಪುಷ್ಟಿ ನೀಡುತ್ತದೆ. ಆದರೆ ಪೂಜಾದಿ ದೇವತಾ ಆರಾಧನೆಯಿಂದ ಅಧಿಕ ಫಲ ಅಂತೂ ನಿಶ್ಚಯ. ಅಧಿಕ ಮಾಸ ಕರ್ತವ್ಯಗಳನ್ನು ಪಾಲಿಸುವ ಹೆಣ್ಣು ಮಕ್ಕಳಿಗೆ ಭಗವಂತನಲ್ಲಿ ಸೌಭಾಗ್ಯವನ್ನು, ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯುಳ್ಳ ಗಂಡು ಸಂತಾನವನ್ನು ಕರುಣಿಸುವನು. ಅಧಿಕ ಮಾಸ ಸ್ನಾನಾದಿ ಕರ್ತವ್ಯಗಳನ್ನು ಮಾಡುವವರಿಗೆ ಗರ್ಭಸ್ರಾವದ ಭಯವಿರುವುದಿಲ್ಲ. ಬೇರೆ ಯಾವ ಮಾಸವೂ ಈ ಪುರುಷೋತ್ತಮ ಮಾಸಕ್ಕೆ ಸಮಾನವಲ್ಲ. ದೀಪಾರಾಧನೆಯ ಫಲ. ಶುದ್ಧವಾದ ಹತ್ತಿಯ ಬತ್ತಿಯಿಂದ ದೇವರ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಹಿರಿಯರಿಂದ ಆಗುವ ಲೋಪದೋಷಗಳು ನಿವಾರಣೆಯಾಗಿ ದೈವ ನಂಬಿಕೆ ಹೆಚ್ಚುತ್ತದೆ. ಬಾಳೆದಿಂಡಿನ ಬತ್ತಿಯಿಂದ ದೀಪ ಹಚ್ಚಿದರೆ ಪಿತೃಗಳ ಶಾಪ ನಿವಾರಣೆಯಾಗಿ ಉತ್ತಮ ಸಂತಾನವಾಗುತ್ತದೆ. ಕುಲದೇವತೆಯ ಅನುಗ್ರಹದಿಂದ ಶಾಂತಿ ದೊರೆಯುತ್ತದೆ. ಬಿಳಿಯಕ್ಕದ ಗಿಡದ ಬತ್ತಿಯಿಂದ ದೀಪ ಹಚ್ಚಿದರೆ ಅಪಾರ ಸಂಪತ್ತು ಪ್ರಾಪ್ತಿಯಾಗಿ ಶ್ರೀ ಗಣಪತಿಯ ಅನುಗ್ರಹ ಉಂಟಾಗುತ್ತದೆ. ದುಷ್ಟಶಕ್ತಿಗಳ ಕಾಟ ನಿವಾರಣೆಯಾಗುತ್ತದೆ. ಕುಂಕುಮ ಲೇಪಿತ ಬಟ್ಟೆಯ ದೀಪ ಹಚ್ಚಿದರೆ ವಿವಾಹ ತೊಡಕು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಇತರರ ಮಾಂತ್ರಿಕ ಶಕ್ತಿ ನಡೆಯದು. ಸಂತಾನದಲ್ಲಿ ಅಡ್ಡಿ ದೂರವಾಗಿ ಪುತ್ರ ಸಂತಾನವಾಗುತ್ತದೆ. ಮಂಗಳ ಉಂಟಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.